ಸರಿನಾ ತಪ್ಪ ಸೊ ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಅವರು ಸಿಸ್ಟಮ್ ಅನ್ನು ಫಾಲೋ ಮಾಡೋದಿಲ್ಲ ಯಾರು ನೀವು ನಿಮ್ಮ ಕಂಪನಿಯ ಸಿಸ್ಟಮ್ ಅನ್ನು ನೀವು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅದರಲ್ಲಿ ಖಂಡಿತ ಸೋಲನ್ನು ಅನುಭವಿಸ್ತೀರಾ ಏನು ಮಾಡ್ತೀರಾ ಸೋಲನ್ನು ಅನುಭವಿಸ್ತೀರಾ ಹಾಗಾಗಿ ಒಂದು ಕಂಪನಿಯನ್ನು ನೀವು ಆರಿಸ್ಕೊಂತ ಇದ್ದೀರಾ ನೇರ ಮಾರುಕಟ್ಟೆಯಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆ ಪ್ರಾಡಕ್ಟು ಒಳ್ಳೆ ಬಿಸ್ನೆಸ್ ಪ್ಲಾನ್ಗಿನ ಭಾಳ ಮುಖ್ಯ ಏನು ಅಂತಂದೇಳಿದ್ರೆ ಆ ಕಂಪನಿಯಲ್ಲಿ ಇರುವಂತಹ ಎಜುಕೇಷನ್ ಸಿಸ್ಟಮ್ ಏನಿದೆ ಅಂತ ನೀವು ನೋಡಬೇಕು ಹೌದಲ್ಲ ಈಗ ನೀವೊಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ತಾ ಇದ್ದೀರಾ ಕಾಲೇಜ್ ಬಿಲ್ಡಿಂಗ್ ಎ ಸಿ ಹಾಕಿರ್ಬೇಕಾ ಅದಕ್ಕೆ ಅಥವಾ ಅಲ್ಲಿರೋ ಟೀಚರ್ಗಳು ಅಲ್ಲಿರೋ ಮೇಸ್ಟ್ರುಗಳು ಬ್ಲೇಜರ್ ಹಾಕೊಂಡು ಎ ಸಿ ಕಾರಲ್ಲಿ ಬಂದರೆ ಅವ್ರು ಒಳ್ಳೆ ಟೀಚರ್ ಅಂತಾನ ಆ ಕಾಲೇಜಿಗೆ ಏನು ನೋಡಬೇಕು ನೀವು ಅಡ್ಮಿಷನ್ ಮಾಡಬೇಕಂದ್ರೆ ಅಲ್ಲಿಯ ವಿದ್ಯಾಭ್ಯಾಸ ಹೇಗಿದೆ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅನ್ನೋದು ಭಾಳ ಮುಖ್ಯ ಅಲ್ಲಿರೋ ಬಿಲ್ಡಿಂಗು ಟೀಚರು ಕಾರಲ್ಲಿ ಬರ್ತಾರೋ ಲಾರಿಯಲ್ಲಿ ಬರ್ತಾರೋ ಇಂಪಾರ್ಟೆಂಟ್ ಅಲ್ಲ ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂದರೆ ಇಲ್ಲಿ ಏನು ನೋಡ್ತಾರೆ ಅಂದರೆ ಓ ಕಾರಲ್ಲಿ ಬಂದರೆ ಲೀಡ್ ರೀ ಇವನು ದೊಡ್ಡ ಆಫೀಸ್ ಇದ್ದು ಎ ಸಿ ಗಿ ಸಿ ಹಾಕ್ಬಿಟ್ರೆ ಹಾಂ ಬೆಸ್ಟ್ ಆಫೀಸ್ ಇದು ಓ ಸಣ್ಣ ಆಫೀಸ್ ಇದ್ದರೆ ಅಯ್ಯೋ ಇದೇನು ಭಾಳ ದಿನ ನಡೆಯಲ್ಲ ಇದು ಎ ಸಿ ಇಲ್ಲ ಚೆನ್ನಾಗಿ ಪೇಂಟಿಂಗ್ ಇಲ್ಲ ಸಣ್ಣ ಆಫೀಸ್ ಇದು ಭಾಳ ದಿನ ನಡೆಯಲ್ಲ ಯಾರು ಲೀಡ್ರೇ ಇಲ್ಲ ಯಾರು ಕಾರಲ್ಲಿ ಬರ್ತಾನೆ ಇಲ್ಲ ಯಾರು ಬ್ಲೇಜರ್ ಹಾಕಿಲ್ಲ ನಾನು ಆ ಫಂಕ್ಷನ್ ಹೋಗಿದ್ದೆ ಅಲ್ಲೆಲ್ಲ ಕಾರ್ ಸ್ಟೇಜ್ ಮೇಲೆ ಹತ್ತಿಸ್ತಾ ಇದ್ರು ಇಲ್ಲಿ ಯಾರು ಇಲ್ಲ ಇಲ್ಲ ಹೀಗೆ ಒಂದು ಮೋಟಿವೇಶನ್ ಲೋಕದಲ್ಲಿ ಇರ್ತಾರೆ ಜನ ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅನ್ಕೊಂತಾರೆ ನನ್ನ ಪ್ರಕಾರ ಅದು ಅಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಯಾವ ಕಂಪನಿ ಸಣ್ಣ ಆಫೀಸ್ ಇದ್ದರೂ ಪರವಾಗಿಲ್ಲ ಲೀಡ್ರ್ ಇಲ್ಲ ಅಂದರೂ ಪರವಾಗಿಲ್ಲ ಅವ್ನು ಬೆಂಚ್ ಕಾರಲ್ಲಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಆ ಕಂಪನಿಯಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ಇದೆನಾ ಅಂತ ನೋಡಬೇಕು ಯಾಕಂದರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದು ಯಾವುದು ಅಂತಂದು ಹೇಳಿದ್ರೆ ನಿಮ್ಮ ಭವಿಷ್ಯವನ್ನು ಡಿಸೈನ್ ಮಾಡೋದು ಯಾವುದು ಅಂದರೆ ಆ ಕಂಪನಿಯಲ್ಲಿ ಇರುವಂತಹ ಎಜುಕೇಷನ್ ಸಿಸ್ಟಮ್ ನಿಮ್ಮ ಲೈಫನ್ನು ಬದಲಾವಣೆ ಮಾಡುತ್ತೆ ಪ್ರಾಡಕ್ಟ್ ಅಲ್ಲ ಆರು ಕ್ಲಿಯರ್ ಈಗ ಗೊತ್ತಾಯ್ತಾ ನಿಮ್ಮ ತಪ್ಪು ಏನು ಅಂತ ಯಾರಾದರೂ ಎಜುಕೇಷನ್ ಸಿಸ್ಟಮ್ ನೋಡಿ ಜಾಯ್ನ್ ಆಗ್ತಾ ಇದ್ದಾರೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿ